ನಮಗೂ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದಿರುತ್ತೆ ಅಲ್ವಾ, ನಮಗೂ ಸ್ವಾಭಿಮಾನ ಇದೆ ಅಲ್ವಾ ಅಂತ ಪ್ರಶ್ನೆಯನ್ನು ಮಾಡೋದ್ರ ಮುಖಾಂತರ ಧ್ರುವ ಸರ್ಜಾ ಇದೀಗ ದರ್ಶನ್ ಸೀನಿಯರ್ ಆಕ್ಟರ್ ಅವರ ಮೇಲೆ ಗೌರವ ಅನ್ನುವಂಥದ್ದು ಇದ್ದೇ ಇರುತ್ತೆ. ಆದರೆ ನಮಗೂ ಕೂಡ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದಿರುತ್ತೆ ಅಲ್ವಾ, ಸ್ವಾಭಿಮಾನ ಇದೆ ಅಲ್ವಾ ಅಂತ ಪ್ರಶ್ನೆ ಮಾಡೋದ್ರ ಮುಖಾಂತರ ನಮ್ಮ ಸಿನಿಮಾಗಳಿಗೆ ಅವರು ಡಬ್ಬಿಂಗ್ ಮಾಡಿಕೊಟ್ಟಿದ್ದಾರೆ ಎಷ್ಟೋ ಸಲ. ನನಗೆ ದರ್ಶನ್ ಅವರ ಬಳಿ ಕೇಳೋಕ್ಕೆ ಕೆಲವು ಪ್ರಶ್ನೆಗಳಿದೆ. ಮನಸ್ತಾಪ ಕ್ಲಿಯರ್ ಆಗಬಹುದು ಅಥವಾ ಆಗದೇನೂ ಇರಬಹುದು, ಆದರೆ ಈಗ ಪ್ರಶ್ನೆ ಕೇಳಲ್ಲ, ಅವರ ಬಳಿನೇ ಹೋಗಿ ಮಾತಾಡ್ತೀನಿ ಅಂತ ಧ್ರುವ ಹೇಳಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಕೌಂಟ್ ವಾರ್ ಅಥವಾ ಆಕ್ಟರ್ಸ್ ವಾರ್ ಶುರುವಾಗಿತ್ತು. ಅದು ಆಕ್ಟರ್ಸ್ ಮಾಡ್ತಾ ಇದ್ದಿದ್ದಲ್ಲಿ ಅಭಿಮಾನಿಗಳು ಈ ರೀತಿಯಾಗಿ ಅವ್ರ ಮೇಲೆ ಇವ್ರ ಕೆಳಗೆ ಅವ್ರು ಬೆಳೆಸಿದ್ದು ಇವರು ಬೆಳೆದಿದ್ದು ಹೀಗೆ ಹಲವಾರು ಪೋಸ್ಟ್ಗಳನ್ನು ಹಾಕೋದ್ರ ಮುಖಾಂತರ ಒಬ್ಬರು ಇವ್ರು ಯಾರ ಅಭಿಮಾನಿಯೋ ಅವರು ಇನ್ನೊಬ್ಬ ನಟನ ಕಾಲಿಳಿಯುವಂತಹ ಕೆಲಸವನ್ನು ಮಾಡ್ತಾಯಿದ್ರು. ಮತ್ತು ಸ್ಯಾಂಡಲ್ವುಡ್ನಲ್ಲಿ ಇದು ಮೊದಲನೇ ಬಾರಿಗೂ ಅಲ್ಲ, ನಟ ನಟರ ನಡುವೆ ಈ ರೀತಿಯಾಗಿ ಈ ಟ್ರೋಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿರಿಕಾಗಿರುವಂಥದ್ದು ಮನಸ್ತಾಪ ಆಗಿರುವಂಥದ್ದು ಎಷ್ಟೋ ಇದೆ, ಎಷ್ಟೋ ಇದೆ. ಅದನ್ನು ಸರಿ ಮಾಡಿಕೊಂಡಿದ್ದಾರೆ ಕೂಡ ಅನಂತರದ ದಿನಗಳಲ್ಲಿ. ಇದೀಗ ಇದು ಇಲ್ಲಿಗೆ ಬಂದು ನಿಂತಿದೆ. ಮನಸ್ತಾಪ ಕ್ಲಿಯರ್ ಆಗ್ಬೋದು ಅಥವಾ ಆಗದೇ ಇರ್ಬೋದು, ಆದರೆ ನನಗೊಂದೆರಡು ಪ್ರಶ್ನೆ ಕೇಳೋಕ್ಕಿದೆ ದರ್ಶನ್ ಅವ್ರ ಹತ್ರ, ಬಟ್ ಈಗ ಕೇಳಲ್ಲ ಅಂತ ಹೇಳೋದ್ರ ಮುಖಾಂತರ ಗಮನಿಸ್ತಾ ಇದ್ದೀರಿ. ಇದು ಮೊನ್ನೆಯ ಕಾವೇರಿ ಹೋರಾಟದ ಚಿತ್ರಣ. ಕಾವೇರಿ ಹೋರಾಟಕ್ಕೆ ಅಥವಾ ಪ್ರತಿಭಟನೆಗೆ ಸ್ಯಾಂಡಲ್ವುಡ್ ನಟರು ಸೇರಿದಂತಹ ಕ್ಷಣ, ಅಲ್ಲೇ ಅಕ್ಕಪಕ್ಕದಲ್ಲಿ ಅಥವಾ ಎದುರು ಬದ್ರು ಇದ್ರೂ ಕೂಡ ಒಬ್ರಿಗೊಬ್ರು ಮುಖ ಕೊಟ್ಟು ಮಾತಾಡಲಿಲ್ಲ. ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿದವರಿಗೆ ಧ್ರುವ ವಾರ್ನಿಂಗ್ ಕೊಟ್ಟಿದ್ದಾರೆ, ನನ್ನ ಹೆಸರಲ್ಲಿ ಫೇಕ್ ಅಕೌಂಟ್ ಕ್ರಿಯೇಟ್ ಆಗಿದೆ, ನಮ್ಮಲ್ಲೇ ವೈರಿಂಗ್ ಮಾಡ್ತಾ ಇದ್ದಾರೆ ಅಥವಾ ವೈರತ್ವವನ್ನು ಬೆಳೆಸ್ತಾ ಇದ್ದಾರೆ. ಇಂಥವ್ರಿಗೆ ಒಂದು ರಿಕ್ವೆಸ್ಟ್, ದಯವಿಟ್ಟು ನನ್ನ ಹತ್ರ ತಗ್ಲಾ ಕಳಕ್ಕೆ ಹೋಗಬೇಡಿ. ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ತಾ ಇರೋದು ಯಾರು, ಎಚ್ಚರವಾಗಿರಿ ಅಂತ ಎಚ್ಚರಿಕೆಯನ್ನು ಕೂಡ ಧ್ರುವ ಸರ್ಜಾ ಕೊಟ್ಟಿದ್ದಾರೆ. ಇವೆಲ್ಲವೂ ಶುರುವಾಗಿದ್ದು ಸೋಷಿಯಲ್ ಮೀಡಿಯಾದಿಂದ. ದರ್ಶನ್ ಫ್ಯಾನ್ಸ್ ಮತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಫ್ಯಾನ್ಸ್ ಮತ್ತು ಧ್ರುವ ಸರ್ಜಾ ಇಬ್ಬರ ಫ್ಯಾನ್ಸ್ ಅಂತ ಅನ್ನಿಸ್ಕೊಂಡಂಥವ್ರು ಕೆಲವರು, ಎಲ್ಲರೂ ಅಲ್ಲ ಕೆಲವರು, ಈ ರೀತಿಯಾಗಿ ಕೆಲವೊಂದು ಫೇಕ್ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಿ ಬರೀ ಅವ್ರ ಬಗ್ಗೆ ಹೊಗಳೋದಲ್ಲ, ಬೇರೆ ನಟರನ್ನು ತೆಗಳೋದು ಅಥವಾ ಬೇರೆ ಬೇರೆ ಪದಗಳನ್ನು ಬಳಸೋದು, ಇಂತಹ ಕೆಲಸಗಳು ಕಳೆದ ಹಲವು ದಿನಗಳಿಂದ ಆಗ್ತಾ ಇತ್ತು. ದರ್ಶನ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಅವರು ನಮ್ಮ ಸೀನಿಯರ್ ಆ್ಯಕ್ಟರು, ಆ್ಯಂಡ್ ಆಲ್ಸೋ ಅವ್ರಿಗೆ ನಾವು ಯಾವತ್ತೂ ಮರ್ಯಾದೆ ಕೊಟ್ಟೇ ಕೊಡ್ತೀವಿ. ಬರೀ ಅವರ ಪ್ರೆಸೆನ್ಸಲ್ಲಿ ಕೊಡೋದಲ್ಲ, ಅವ್ರು ಇಲ್ಲದೇ ಇರಬೇಕಾದ್ರೆ ಅಂದರೆ ಅವ್ರ ಆ್ಯಬ್ಸೆನ್ಸಲ್ಲೂ ನಾವು ಅಷ್ಟೇ ಮರ್ಯಾದೆ ಕೊಡ್ತೀವಿ, ಅದರಲ್ಲಿ ಡೌಟೇ ಇಲ್ಲ. ಆದರೆ ನನಗೆ ಒಂದು ಎರಡು ಮೂರು ಕ್ವೆಶನ್ ಕೇಳಬೇಕು ಅಂತಿದೆ ಅವ್ರಿಗೆ. ಅದನ್ನು ಕೇಳಿದಾಗ ನನಗೊಂಚೂರು ಕ್ಲಿಯರ್ ಅನ್ನೋದಾಗತ್ತೆ ಮನಸ್ಸಿಗೆ. ಅದು ಕ್ಲಿಯರ್ ಮಾಡ್ಕೊಳ್ಳದೆ ಮನಸ್ಸಲ್ಲೊಂದು ಹೊರಗಡೆ ಒಂದು ಆ ಥರ ನಾಟಕ ಆಡೋದು ನನಗೆ ಯಾಕೋ ಸರಿ ಇಲ್ಲ ಅನ್ನಿಸ್ತು. ನನ್ನ ಮನಸ್ಸಲ್ಲಿ ಏನೋ ಒಂದು ಇಟ್ಕೊಂಡು ಎಲ್ಲರೂ ಮೆಚ್ಚಿಸೋದಕ್ಕೆ ನಾಟಕ ಆಡೋ ಅವಶ್ಯಕತೆ ನನಗಿಲ್ಲ. ಆ್ಯಂಡ್ ಆಲ್ಸೋ ಏನಕ್ಕೆ ಆರ್ಟಿಫಿಷಿಯಲ್ ಆಗಿರಬೇಕು, ಏನಕ್ಕೆ ಫೇಕ್ ಆಗಿರಬೇಕು, ನಮಗೂ ಒಂದು ಸೆಲ್ಫ್ ರೆಸ್ಪೆಕ್ಟ್ ಇರುತ್ತಲ್ವಾ, ನಿಮ್ಗೊಳಂಗೆ ಅಲ್ವಾ ನಾನು. ಸಿ ಅದಲ್ಲದೆ ನನಗೆ ತುಂಬ ಚೆನ್ನಾಗಿ ಗೊತ್ತು ಅವ್ರು ನಮ್ಮ ಸೀನಿಯರ್ ಆ್ಯಕ್ಟರು, ನಾನು ಅವ್ರ ಪ್ರೆಸೆನ್ಸಲ್ಲಿ ಅಲ್ಲದೆ ಅವ್ರ ಆ್ಯಬ್ಸೆನ್ಸಲ್ಲೂ ಸತ್ಯವಾಗಲೂ ನಾವು ಆ ಮರ್ಯಾದೆ ಇಟ್ಕೊಂಡಿದ್ವಿ, ಯಾವಾಗಲೂ ಅದು ಇದ್ದೇ ಇರುತ್ತೆ. ನಮ್ಮ ಸಿನಿಮಾಗೆಲ್ಲ ಅವರು ಡಬ್ಬಿಂಗ್ ಎಲ್ಲ ಮಾಡಿಕೊಟ್ಟಿದ್ರೆ ಅದು ನಾವು ಯಾವತ್ತೂ ಮರೆಯಲ್ಲ. ಹಂಗಂತ ನನಗೆ ಮನಸ್ಸಲ್ಲಿ ಒಂದು ಇಟ್ಕೊಂಡು ನಾಟಕ ಆಡೋದು ಅದು ಯಾಕೋ ದಟ್ ಇಸ್ ನಾಟ್ ಮೀ ಅಂತ ಅನಿಸುತ್ತೆ. ಅದು ನಾಟಕ ಆಡೋದು ನನಗೆ ಇಷ್ಟ ಇಲ್ಲ. ನನಗೊಂಚೂರು ಕ್ವೆಶನ್ಸ್ ಇದೆ, ಅದು ಅವ್ರ ಹತ್ರ ಕೇಳಿಕೊಂಡು ನಾನು ಕ್ಲಿಯರ್ ಮಾಡ್ಕೊತೀನಿ. ಆಗಬಹುದು ಆಗದೇನೂ ಇರ್ಬೋದು, ಅದು ನಮ್ಮ ವೈಯಕ್ತಿಕ. ಆ್ಯಂಡ್ ಆಲ್ಸೋ ಈ ಬೆಳವಣಿಗೆ ಆದಮೇಲೆ ಸಾಕಷ್ಟು ಜನ ಫೇಕ್ ಅಕೌಂಟ್ಸು ನನ್ನ ಹೆಸರು ಕ್ರಿಯೇಟ್ ಮಾಡಿಕೊಂಡು ಏನೇನೋ ಮೆಸೇಜ್ ಮಾಡೋದು ಈ ಥರ ಎಲ್ಲ ನಮ್ಮಲ್ಲೇ ವೈರಿಂಗ್ ಮಾಡ್ತಾಯಿದ್ರು. ನಾನು ಅವ್ರಿಗೇನು ಹೇಳ್ತೀನಿ ಅಂದರೆ ದಯವಿಟ್ಟು ಅದನ್ನೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಇಲ್ಲ ನಾನು ಮಾಡೇ ಮಾಡ್ತೀನಿ ಅಂದರೆ ಮಾಡಿ, ಬೇಜಾರು ಇಲ್ಲ. ಆದರೆ ಒಂದು ರಿಕ್ವೆಸ್ಟು, ದಯವಿಟ್ಟು ತಗ್ಲಾಕೋಬೇಡಿ.